ಮಾಡಿ ಅಲ್ಲಿ ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡಿ ಇವತ್ತು ಸುಮಾರು 70 ಲಕ್ಷ ರೂಪಾಯಿ ಒಂದೊಂದು ಸೊಸೈಟಿಗೆ 5 ಲಕ್ಷ 7 ಲಕ್ಷ ಅಂದರೆ ಒಂದು ರೈತರಿಗೆ 50,000 ರೂಪಾಯಿ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಟ್ಟು ಹಸು ಕೊಟ್ಟು ಖರೀದಿ ಮಾಡಬೇಕು ಗಂಟಲು ಚರ್ಮ ರೋಗ ಬಂದಾಗ ಎಫೆಕ್ಟ್ ಜಾಸ್ತಿ ಹಿಂಗಾಗಿ ಅವಾಗ ರೈತರೆಲ್ಲ ಹಸುಗಳನ್ನ ಮಾರಕ್ಕೆ ಶುರು ಮಾಡಿದ್ದಾರೆ ಸೊ ಹಾಲು ಪ್ರಮಾಣ ಕಡಿಮೆ ಆಯ್ತದೆ ಅದಕ್ಕೆ ಈ ಥರ ಒಂದು ಸ್ಕೀಮ್ ಮಾಡಬೇಕಂತ ಎಲ್ಲ 14 ಹಾಲು ಒಕ್ಕೂಟದಲ್ಲಿ ಮಾಡೋ ಪ್ಲಾನ್ ಸೊಸೈಟಿ ಬೆಳವಣಿಗೆ ಸ್ಟಾರ್ಟ್ ಮಾಡಿದ್ರು ಈಗ 70 ಲಕ್ಷ ಕೊಟ್ಟಿದ್ರು ಮುಂದೆ ಇನ್ನೂ ಹೆಚ್ಚು ಕೊಡ್ತೀವಿ ಸೊ ಅದನ್ನ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ನಮ್ಮ ಆಡಳಿತ ಮಂಡಳಿ ಬೋರ್ಡ್ ಆಫ್ ಡೈರೆಕ್ಟರ್ ಅಲ್ಲಿ ಸೊಸೈಟಿ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತದೆ ಅಂದ್ರೆ ಇದನ್ನ ಒಂದು ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡಿದ್ರೆ ಸಕ್ಸಸ್ ಆಗಿ ಆಗುತ್ತೆ ಅಂತ ಹೇಳಿ ನನಗೆ ಭಾವನೆ ಇದೆ 50,000 ಹೋಗ್ತಿದ್ರೆ 50,000 ಆಗ್ತದೆ ಇದಾಯ್ತು ಇದರ ಆದ ನಂತರ ನೆಕ್ಸ್ಟ್ ಅವೇರ್ನೆಸ್ हद्नाक सोसाइटी को हद्नाक सोसाइटी को ईद लक्ष को हत मंदी को एरूव लक्ष को ईद मंदी को सवि सो अब प्रोग्राम अगर ना सक्सेस ना निम्बू गए लोन तक सर उपयोग क्वालिटी वैज सो हेल्ला कंप्लेट उदाहरण कॉर्पोरेशन बलगाम तालूक मुनिपालिटी अलग हेल्थ इंस्पेक्टर हेच्ची जवाबारी तक अगर बरतने वेटनरी डिपार्टमेंट बरत इंट्रेस्ट डेफिनेटली इतनी अद्कु जो ना बलगाम नौ प्रसाद हॉस्टेल भूमि पूजे मे ತಾವೆಲ್ಲ ಬಂದಿದ್ರೆ ಸುಮಾರು 100 ಕೋಟಿಗೆ ಆಗುವಂತದ್ದು ಸುಮಾರು 5 ಕೋಟಿಯಲ್ಲಿ ಹಾಸ್ಟೆಲ್ ಬಿಲ್ಡಿಂಗ್ ರೆಡಿ ಆಗಿದೆ ಸೋ ರೆಡಿ ಆಗಿ ಸದ್ಯ ಒಂದು ತಿಂಗಳು ಎರಡು ತಿಂಗಳು ಅದನ್ನ ಮಾಡ್ತಂದ್ರೆ ಅದು ಯಾರಿಗಂದ್ರೆ ಯಾರ ಹಾಲು ಆಗ್ತಿಲ್ಲ ರೈತರು ಅವ್ರ ಮಕ್ಕಳಷ್ಟೇ ಇಲ್ಲಿ ಮಾಡಬೇಕು ಅಂದ್ರೆ 100 ಮಕ್ಕಳಿಗೆ ಎಲ್ಲರಿಗೂ ಲೇಡೀಸ್ಗೆ ಕೊಡಬೇಕಂತ ಹೇಳಿ ಡಿಸ್ಕಷನ್ ನಡೆಸಿದ್ದೇವೆ ಅಂದ್ರೆ ಬಾಯ್ಸ್ ಲೇಡೀಸ್ ಮಿಕ್ಸ್ ಮಾಡಬೇಕಾ ಎಲ್ಲ 100 ಲೇಡೀಸ್ಗೆ ಮಾಡ್ತಂತ ಹೇಳಿ ಡಿಸ್ಕಷನ್ ನಡೆಸಿದ್ದೇವೆ ಅದಕ್ಕೆ 100 ಮಂದಿ ಹೆಣ್ಣುಮಕ್ಕಳು ಹಾಲಾಕು ರೈತ ಮಕ್ಕಳು ಈ ಮಾತು ಕಲಿತರು ಒಳ್ಳೆ ಅಂದ್ರೆ ಬಿಲ್ಡಿಂಗ್ ಇದೆ ಅಂದ್ರೆ ಎಲ್ಲ ಒಳ್ಳೆ ಅಂದ್ರೆ ಎಜುಕೇಶನ್ ಅನುಕೂಲ ಆಗ್ತದೆ ಅದು ಅದನ್ನು ಲಾಸ್ಟ್ ಟೈಮ್ ಆಪರೇಷನ್ ಮಾಡಿದ್ರು ಅಂದ್ರೆ ಹಾಲು ಕೂಡ ಸಾಧ್ಯದ ರೈತರು ಏನೇನು ಅನುಕೂಲ ಮಾಡ್ಬೇಕು ಅಲ್ಲ ಸೊ ಈಗ ಅಂದ್ರೆ ಹೆಚ್ಚಿಗೆ ಆಗ್ಬೇಕಾಯ್ತು ಯಾಕಂದ್ರೆ ಪ್ರೈವೇಟ್ ಟರ್ಮ್ ಏನಂದ್ರೆ ಅವ್ರು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಮಾಡ್ತಾರೆ ಅವ್ರಿಗೆ ಯಾವ ನಿರ್ಬಂಧ ಇರೋದಿಲ್ಲ ಇದಕ್ಕಂಗಿದ್ದಂಗೆ ಅದಕ್ಕೆ ಅವ್ರು ಹೆಂಗೆ ಬೇಕಂಗೆ ಅವ್ರು ಏನಂಗೆ ಸೊ ಅವ್ರಿಗೆ ಬೇಕಾದ ಕ್ವಾಲಿಟಿ ಒಳಗೆ ಕಾಂಪ್ರಮೈಸ್ ಆಗ್ತಾರೆ ಬೇಕಾದ ಮಾಡ್ತಾರೆ ಕ್ವಾಲಿಟಿ ಮ್ಯಾಲೆ ಕಾಂಪ್ರಮೈಸ್ ಅಂದ್ರೆ ಹೆಲ್ತ್ ಭಾಳ ಎಫೆಕ್ಟ್ ಆಗ್ತದೆ ಯಾಕಂದ್ರೆ ರೈತ ಗ್ರಾಹಕರ ಆರೋಗ್ಯ ಭಾಳ ಮುಖ್ಯ ಆದಷ್ಟು ಮಾಡ್ತದೆ ಮುಂದೆ ಸಿನಿಮಾದಲ್ಲಿ ಈ ಹೇಗಲ್ಲರ ಪ್ರೈವೇಟ್ ಒಂದು ಹೆಂಗಾರ ಮಾಡಿ ಕ್ವಾಲಿಟಿ ಮಾಡ್ತದೆ ತಿರುಪತಿದ ಸುಪ್ರಮತ್ ವಾರ ಅಷ್ಟು ದೊಡ್ಡ ಹೈಲೈಟ್ ಆಯ್ತಂದ್ರೆ ಸೊ ಏನು ಅಂದ್ರೆ ಇದೆಲ್ಲ ಅಲ್ಲಿ ಮೀಟಿಂಗ್ ಏನೈತಿಲ್ಲ ಅಂದ್ರೆ ತಿರುಪತಿ ತಿರುಮಲ ದೇವಸ್ಥಾನ ಬಂದವರು ಟೆಂಡರ್ ಕಾಲ್ ಮಾಡಿದ್ರು ಅವರು ಟೆಂಡರ್ ಒಳಗೆ ನಾವು ನಮ್ಮ ರೇಟ್ ಹಾಕಿದ್ರು ಅವ್ರು ಇನ್ನೊಬ್ಬರು ಪ್ರೈವೇಟ್ದವ್ರು ಕಡಿಮೆ ರೇಟ್ಗೆ ಹಾಕಿದ್ರು ಅವರು ಎಲ್ ಫ್ರೀ ಆದ್ರು ಅವ್ರು ಟೆಂಡರ್ ಪ್ರೊಸೀಜರ್ ಅಲ್ಲಿ ಯಾರು ಕಡಿಮೆ ಬರ್ತಾರೆ ಅವ್ರಿಗೆ ಕೊಡಬೇಕಾಗ್ತೈತೆ ಸೊ ಅದಕ್ಕೆ ಅವರು ನಮ್ಮ ರೇಟಿಗೆ ಮ್ಯಾಚ್ ಮಾಡೋದಿಲ್ಲ ನಾವು ಲಾಸ್ ಮಾಡ್ಕೊಂಡು ಕೊಡೋದಿಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಅವರು ಪ್ರೈವೇಟ್ ಇಂಟ್ರೆಸ್ಟ್ ಜಾಸ್ತಿ ತೋರಿಸಿದ್ರು ಅದಕ್ಕೆ ನಾವು ಬಿಟ್ಟುಬಿಟ್ಟಿವಿ ಕೆಎಂಎಫ್ಗೆ ಏನೂ ನಷ್ಟ ಇಲ್ಲ ರೀ ಎಷ್ಟು ನಾವು ತುಂಬ ಮಾಡೋ ನಮಗೆ ಶಾರ್ಟೇಜ್ ಆಗ್ತದೆ ಕೆಎಂಎಫ್ಗೆ ಏನೂ ನಷ್ಟ ಇಲ್ಲ ಆದರೆ ನಮ್ಮ ತಿರುಪತಿ ದೇವಸ್ಥಾನ ದೊಡ್ಡ ದೇವಸ್ಥಾನ ಭಾರತ ದೇಶದಲ್ಲಿ ಅಲ್ಲಿ ನಮ್ಮ ತುಂಬ ಹೋಗಿದೆ ನಮಗೊಂದು ಹೆಮ್ಮೆ ವಿಷಯ ಇತ್ತು ಅದಕ್ಕೆ ಅದೊಂದು ಸ್ವಲ್ಪ ಇದಾಯ್ತು ಯಾಕಂದ್ರೆ ಅಲ್ಲಿ ಸ್ವಲ್ಪ ನಮಗೆ ಸಹಕಾರ ಕೊಡ್ತಿಲ್ಲ ಅದಕ್ಕೆ ಆ ಥರ ಆಯಿತು ಸೊ ಈಗ ಕೆಎಂಎಫ್ ಹೊಸ ಎಮ್ ಡಿ ಲೆಟ್ರು ಬರ್ತಾರೆ ಅವರು ನೀವು ಬಂದು ನೆಗೋಸಿಯೇಷನ್ ಮಾಡಿದ್ರೆ ಬಂದು ಅವ್ರು ನಮ್ಮ ರೇಟ್ ಮ್ಯಾಚ್ ಮಾಡಿ ಡೆಫಿನೆಟಾಗಿ ಕೊಡ್ತಾರೆ ಅವರು ರಾಜ್ಯದಲ್ಲಿ ಫಸ್ಟ್ ಬೆಳಗಾವಿಂದ ಸ್ಟಾರ್ಟ್ ಮಾಡಿ ಇನ್ನೂ ಎಲ್ಲೂ ಮಾಡಿಲ್ಲ ಈಗ 71 ತರ ಟ್ರಯಲ್ ಬೇಸ್ ಅಂತ ಕೊಡ್ಲಾರ ಆ ಥರ ಸ್ಟಾರ್ಟ್ ಇಂಪ್ಲಿಮೆಂಟ್ ಆಗುತ್ತೆ
ಡೆಫಿನೆಟಾಗಿ ಇನ್ನೂ ಜಾಸ್ತಿ ಹೋಯ್ತಾರೆ. ಅದೇ ಚಲೋ ರೈತರು ಸರಿಯಾಗಿ ಉಪಯೋಗ ಮಾಡಿದ್ರು ಹಂಗಿದ್ರೆ ಕೊಡ್ತಾರೆ. ಐದು ಲಕ್ಷ ಸೊಸೈಟಿ ಕೊಡ್ತಾರೆ, ಅವ್ರು ಒಬ್ಬರು ಐವತ್ತು ಸಾವಿರ ಕೊಡ್ತಾರೆ. ಅವ್ರು 50,000 ಅವ್ರ ಕಡೆ ಒಬ್ಬರಿಗೆ 5 ಲಕ್ಷ ಕೊಡಂಗಿಲ್ಲ. 50,000-60,000 ಒಂದು ಹಸು ಬರ್ತಿದ್ರೆ ಅದನ್ನ ಅವ್ರು ಪರ್ಚೇಸ್ ಮಾಡ್ತಾರೆ. ಸೊಸೈಟಿ ಸೆಲೆಕ್ಟ್ ಮಾಡಿದ್ರೆ ಬೆಸ್ಟ್ ಸೊಸೈಟಿ, ಉದಾಹರಣೆ ರಾಯಬಾಗದ ಒಂದು ಸೊಸೈಟಿ ಬೇಗಿ 1,000 ಲೀಟರ್ ಹಾಲು ಕಲೆಕ್ಟ್ ಆಗ್ತಿದೆ. ಆ ಸೊಸೈಟಿ ಮುಖಾಂತರ ಹಿಂಗೆ ಮೂವ್ ಮಾಡತ್ತೆ. ಚಲೋ ಸೊಸೈಟಿ ಇದ್ರೆ ಡೆಫಿನೆಟ್ ಆಗಿ ಸದ್ಯಕ್ಕೆ ಹೆಂಗ್ ಮಾಡಿದ್ರೆ ಮುಂದೆ ಎಲ್ಲರಿಗೂ ರೀಚ್ ಆಗ್ತದೆ, ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದಕ್ಕೆ ಅದ್ ಹೆಂಗೆ ಕಂಟಿನ್ಯೂ ಜಾಸ್ತಿ ಬೇಕಾದಷ್ಟು ಮಾಡ್ತದೆ. ಅವ್ರ ಯಾಕಂದ್ರೆ ಅಲ್ಲಿ ಸೆಕ್ರೆಟರಿ ಚೇರ್ಮನ್ ಬರ್ತಿರ್ತಾರೆ, ಅವ್ರು ಸೆಲೆಕ್ಟ್ ಮಾಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.